ಅವರ್ ಚಾನೆಲ್ ಹೇಗಿದ್ರ ಎಲ್ಲ ನಾನು ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಗುರುವಾರ ಇವತ್ತು ಸೋ ಸಾಯಂಕಾಲ ಈಗ 6:30 ಆಗಿದೆ ಈಗ ನಾನು ವಿಡಿಯೋ ಶುರು ಮಾಡಿದ್ದೀನಿ ಆಕ್ಚುಲಿ ಇವತ್ತಿನ ಬ್ಲಾಗ್ ಅಲ್ಲ ಇದು ಇದು ಮೊನ್ನೆ ಹಬ್ಬ ಆದಾಗ ಊರಲ್ಲಿ ಮಾಡಿದಂತ ಸಣ್ಣ ಪುಟ್ಟ ವಿಡಿಯೋ ಕ್ಲಿಪ್ಸ್ ಇದೆ ಅದನ್ನೆಲ್ಲ ನಾನು ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಹೇಳಿಬಿಟ್ಟು ಸೋ ನಾವು ಈಗ ಬೆಂಗಳೂರಲ್ಲಿ ಇದೀವಿ ನಾನು ಲಾಸ್ಟ್ ವಿಡಿಯೋದಲ್ಲಿ ನಿಮಗೆ ತಿಳಿಸಿದೆ ನಾವು ಬೆಂಗಳೂರಲ್ಲಿ ಇದೀವಿ ಅಂತ ಹೇಳಿಬಿಟ್ಟು ಹಾಗೆ ಬೆಂಗಳೂರಿಗೆ ಬಂದಿದ್ದು ಗೃಹ ಪ್ರವೇಶ ಮಾಡಿದ್ದು ವಿಡಿಯೋ ಎಲ್ಲ ಕೂಡ ಇದೆ ಅದನ್ನ ನಾನು ನೆಕ್ಸ್ಟ್ ನಿಮಗೆ ಶೇರ್ ಮಾಡ್ತೀನಿ ಸೋ ಇವತ್ತು ನೀವು ಊರಲ್ಲಿ ಇದ್ದಾಗ ನಾನು ಮಾಡಿದಂತ ಒಂದಷ್ಟು ವಿಡಿಯೋ ಕ್ಲಿಪ್ ಗಳನ್ನ ಶೇರ್ ಮಾಡೋಣ ಅಂತ ಅನ್ಕೊಂಡು ಶೇರ್ ಮಾಡ್ತಾ ಇದೀನಿ ಸೋ ಒಂದು ರೀತಿ ರ್ಯಾಂಡಮ್ ಬ್ಲಾಗ್ ಅಂತಾನೆ ಹೇಳಬಹುದು ಪ್ಲೀಸ್ ವಾಚ್ ಮಾಡಿ ಫ್ರೆಂಡ್ಸ್ ವಿಡಿಯೋ ವಾಚ್ ಮಾಡೋದಕ್ಕಿಂತ ಮುಂಚೆ ಇವತ್ತು ಯಾರೆಲ್ಲ ಬರ್ತ್ಡೇ ಆಚರಿಸ್ಕೊಂತಾ ಇದ್ದಾರೆ ಅಂತ ನೋಡೋಣ ರಾಧಾಮಣಿ ರವಿ ಅವರ ಮಗಳು ಬೃಂದಾರವಿ ಬೃಂದಾರವಿದು ಇವತ್ತು ಬರ್ತ್ಡೇ ಇದೆ ಹ್ಯಾಪಿ ಬರ್ತ್ಡೇ ಬೃಂದಾ ಗಾಡ್ ಬ್ಲೆಸ್ ಯು ಪುಟ್ಟ ಹ್ಯಾಪಿ ಬರ್ತ್ಡೇ ಹಾಗೇನೆ ಚಂದ್ರಕಲಾ ಹವ್ಯಾಸ್ ಚಂದ್ರಕಲಾ ಹವ್ಯಾಸ್ ಅವರ ಮಕ್ಕಳ ಬರ್ತ್ಡೇ ಇದೆ ಎರಡು ಗಂಡ ಮಕ್ಕಳು ಅವರಿಬ್ಬರದು ಕೂಡ ಇವತ್ತೇ ಬರ್ತ್ಡೇ ಇದೆ ಸೋ ಹವ್ಯಾಸ್ ಗೆ 8 ಇಯರ್ಸ್ ಹವ್ಯಾಸ್ ದು ಕೂಡ ಇವತ್ತೇ ಬರ್ತ್ಡೇ ಹಾಗೇನೆ ಮೃದುಲ್ ಮೃದುಲ್ದು ಕೂಡ ಇವತ್ತೇ ಬರ್ತ್ಡೇ ಮೃದುಲ್ ಗೆ 1 ಇಯರ್ ಹ್ಯಾಪಿ ಬರ್ತ್ಡೇ ಮೃದುಲ್ ಅಂಡ್ ಹ್ಯಾಪಿ ಬರ್ತ್ಡೇ ಹವ್ಯಾಸ್ ಗಾಡ್ ಬ್ಲೆಸ್ ಯು ಯಾವಾಗಲೂ ಖುಷಿ ಖುಷಿಯಿಂದ ಇರಿ ಹ್ಯಾಪಿ ಬರ್ತ್ಡೇ ಮೃದುಲ್ ಹ್ಯಾಪಿ ಬರ್ತ್ಡೇ ಹವ್ಯಾಸ್ ಓಕೆ ಫ್ರೆಂಡ್ಸ್ ವಿಡಿಯೋನ ಫುಲ್ ವಾಚ್ ಮಾಡಿ ಹಾಗೆ ನನ್ನ ಚಾನೆಲ್ನ ಹೊಸದಾಗಿ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ವ್ಲಾಗ್ ಅಲ್ಲಿ ನಾನು ಗೃಹ ಪ್ರವೇಶ ಮಾಡಿದ ವಿಡಿಯೋನ ಶೇರ್ ಮಾಡ್ತೀನಿ ಈ ವಿಡಿಯೋನ ವಾಚ್ ಮಾಡಿ ಬೈ ಫ್ರೆಂಡ್ಸ್ ಈ ವಿಡಿಯೋ ಬಂದು ಗುರುವಾರದ ವಿಡಿಯೋ ಅಂದ್ರೆ ಗುರುವಾರ ಇವತ್ತು ಗುರುವಾರನೇ ಸೋ ಓದ ಗುರುವಾರ ಮಾಡಿದಂತ ವಿಡಿಯೋ ಓದ ಗುರುವಾರ ನಿಮಗೆ ಎಲ್ಲರಿಗೂ ಗೊತ್ತಿರೋ ಹಾಗೆ ದೀಪಾವಳಿ ಹಬ್ಬ ಇತ್ತು ನಾವು ನರಕ ಚತುರ್ದಶಿ ದಿನನೇ ಹಬ್ಬ ಮಾಡಿದ್ದು ದೀಪಾವಳಿ ಹಬ್ಬ ದಿನ ಇದೊಂದು ಸಿಂಪಲ್ ಆಗಿ ಈವನಿಂಗ್ ನಾನು ರಂಗೋಲಿ ಬಿಟ್ಟಿದ್ದೆ ದೀಪ ಎಲ್ಲ ಹಚ್ಚಬೇಕಲ್ಲ ಅಂತ ಹೇಳಿ ಮಳೆ ಸ್ವಲ್ಪ ಪಿರಿಪಿರಿ ಮಳೆ ಇತ್ತು ಫ್ರೆಂಡ್ಸ್ ಹಾಗಾಗಿ ಕಾಣಿಸ್ತಾ ಇದೆ ಸೋ ಸಾಯಂಕಾಲ ನಾನು ಮಾಮೂಲಿ ಏಗ್ ಪೂಜೆ ಮಾಡ್ತೀನಿ ಹಾಗೇನೇ ಪೂಜೆ ಮಾಡಿದ್ದು ವಿಶೇಷವಾಗಿ ಪೂಜೆ ಅಂತ ಏನಿಲ್ಲ ಹಬ್ಬಕ್ಕೆ ಅಂತ ಗ್ರ್ಯಾಂಡ್ ಆಗಿ ಏನಷ್ಟೊಂದು ಪೂಜೆ ಮಾಡಲಿಲ್ಲ ಸಿಂಪಲ್ ಆಗಿನೇ ಹಬ್ಬನ ಆಚರಣೆ ಮಾಡಿದ್ದು ಸೋ ಸಂಜೆ ಮಾತ್ರ ಹಸ್ಬೆಂಡ್ ನೋಡಬಹುದು ಒಂದಷ್ಟು ಪಟಾಕಿಗಳೆಲ್ಲ ಉಳಿದಿತ್ತಲ್ವಾ ಅದನ್ನೆಲ್ಲ ಹೊಡಿತಾ ಇದ್ದಾರೆ ಸೋ ಅವರವರ ಮನೆ ಬಾಗಿಲುಗಳಲ್ಲಿ ಪಟಾಕಿಗಳನ್ನ ಹೊಡೆಯೋದು ಒಂದು ರೀತಿ ಖುಷಿ ಕೊಡುತ್ತೆ ಅದರಲ್ಲೂ ಈ ಮನೆಯಲ್ಲಿ ಇದು ನಮ್ಮ ಫಸ್ಟನೇ ಮೊದಲನೇ ದೀಪಾವಳಿ ಹಬ್ಬ ಅಂತಾನೆ ಹೇಳಬಹುದು ಸೋ ಹೋದ ವರ್ಷ ನಾವು ಈ ದೀಪಾವಳಿ ಹಬ್ಬದಲ್ಲಿ ಇನ್ನು ಈ ಮನೆನ ಗೃಹ ಪ್ರವೇಶ ಮಾಡ್ಕೊಂಡು ಬಂದಿರಲಿಲ್ಲ ನಮ್ಮ ಅತ್ತೆ ಮನೆಯಲ್ಲೇ ಇದ್ವಿ ಅಮ್ಮನ ಮನೆಗೆ ಹೋಗಿ ಅಮ್ಮನ ಮನೆಯಲ್ಲಿ ಉಳ್ಕೊಂಡು ಹಬ್ಬ ಆಚರಣೆ ಮಾಡಿದ್ವಿ ಈ ಸಲ ನಮ್ಮ ಮನೆ ಹತ್ರನೇ ಸಿಂಪಲ್ ಆಗಿ ಹಬ್ಬ ಆಚರಣೆ ಮಾಡ್ತಾ ಇದ್ದೀವಿ ಗ್ರ್ಯಾಂಡ್ ಆಗಿ ಮಾಡಬೇಕು ಅಂತ ಆಸೆ ಇತ್ತು ಬಟ್ ನಿಮಗೆ ಗೊತ್ತಿದೆ ನಾನು ಮನೆ ಬೇರೆ ಖಾಲಿ ಮಾಡಬೇಕಾಗಿತ್ತು ಆ ಟೆನ್ಷನ್ನು ಇದೆಲ್ಲ ಗೊಂದಲದ ನಡುವೆ ಸೋ ಸಿಂಪಲ್ ಆಗಿ ಹಬ್ಬನ ಆಚರಣೆ ಮಾಡಿಕೊಂಡು ಮಗಳು ಖುಷಿಗೋಸ್ಕರ ಪಟಾಕಿ ಎಲ್ಲ ತೊಗೊಂಬಂದಿದ್ವಿ ಸೊ ಪಟಾಕಿ ತೊಗೊಂಬಂದು ಪಟಾಕಿಗಳನ್ನೆಲ್ಲ ಹೊಡೆದ್ವಿ ಈ ಪಟಾಕಿಗಳು ನೋಡ್ಬೋದು ಇದು ಖಂಡಿತವಾಗ್ಲೂ ನಾವು ಹೊಡಿತಾ ಇರೋದಲ್ಲ ಫ್ರೆಂಡ್ಸ್ ನಮ್ಮ ಪಕ್ಕದ ಮನೆಯವರು ನಮ್ಮ ನೈಬರು ಪಟಾಕಿಗಳನ್ನ ಅವ್ರು ತುಂಬ ಹೊಡೆದ್ರು ನನಗೆ ತುಂಬ ಖುಷಿ ಅನಿಸುತ್ತೆ ಈ ರೀತಿ ಪಟಾಕಿಗಳನ್ನ ನೋಡೋದು ಹೊಡೆಯೋದು ನೋಡೋದು ಏನೋ ಒಂದು ರೀತಿ ಮನಸ್ಸಿಗೆ ತುಂಬ ಸಂತೋಷ ಕೊಡುತ್ತೆ ನೋಡಿ ಆಕಾಶದಲ್ಲಿ ಆಕಾಶ ನೋಡೋದು ಅಂದ್ರೇ ಖುಷಿ ಅದರಲ್ಲೂ ಈ ರೀತಿ ಬಣ್ಣ ಬಣ್ಣದ ಪಟಾಕಿಗಳನ್ನ ನೋಡೋದು ಇನ್ನೊಂದು ಥರ ಖುಷಿ ಅಂತಲೇ ಹೇಳ್ಬೋದು ನನಗಂತೂ ಸಖತ್ ಇಷ್ಟ ಆಯಿತು ನೋಡಿ ನೀಟಾಗಿ ವಿಡಿಯೋ ಮಾಡ್ಕೊಳ್ತಾ ಇದ್ದೆ ನಾನು ಸುಮಾರು ಹೊತ್ತೊಂದು 5 ನಿಮಿಷಗಳ ಕಾಲ ಪಟಾಕಿ ಹೊಡಿತಾನೆ ಇದ್ದರು ಬಟ್ ನನಗಿದ್ದು ನೋಡೋದೆಲ್ಲ ತುಂಬ ಖುಷಿಯಾಗುತ್ತೆ ತನುಗೆ ಭಯ ಸೊ ತನುಗೆ ಹತ್ರದಲ್ಲಿ ಪಟಾಕಿಗಳು ಹೊಡೆದ್ರೆ ನೋಡಿ ಒಳಗಡೆನೇ ಇರ್ತಾಳೆ ತುಂಬ ಭಯ ಪಡ್ತಾಳೆ ಅವಳು ಚಿಕ್ಕದ್ರಿಂದನೂ ಹಾಗೆ ಈ ಸುರ್ಸುರ್ಬತ್ತಿ ಹೂಕುಂಡ ಇದೆಲ್ಲ ಏನು ಅಷ್ಟೊಂದು ಭಯ ಪಡಲ್ಲ ಬಟ್ ಈ ರೀತಿ ಸೌಂಡ್ ಬರೋ ಪಟಾಕಿ ಅಂದರೆ ಅವಳು ತುಂಬಾ ಭಯ ಪಡ್ತಾಳೆ ಸೊ ಆ್ಯಸ್ ಇಟ್ ಈಸ್ ದೀಪಾವಳಿ ಹಬ್ಬದಲ್ಲಿ ಎಲ್ಲರೂ ದೀಪಾವಳಿ 3 ದಿನ 5 ದಿನಗಳ ಕಾಲ ಆ ದೀಪನ ಹೊರಗಡೆ ಹಚ್ಚಿಡ್ತಾರೆ ನಾನು ಹಚ್ಚಿಟ್ಟಿದ್ದೀನಿ ನೋಡ್ತಾ ಇದ್ದೀರಲ್ಲ ಇದು ಈವ್ನಿಂಗ್ ಪೂಜಾ ಶುಕ್ರವಾರದ ಪೂಜಾ ಫ್ರೆಂಡ್ಸ್ ನಾನು ಬೆಳಗ್ಗೆ ಮತ್ತೆ ನಾನು ವಿಡಿಯೋ ಮಾಡೋಕ್ಕಾಗಿರಲಿಲ್ಲ ಶುಕ್ರವಾರ ದಿನ ನಾನು ಸಾಯಂಕಾಲ ಮತ್ತು ಪೂಜೆ ಮಾಡ್ತಾ ಇದ್ದೀನಲ್ವಾ ಅದರದ್ದು ಒಂದು ಸಣ್ಣ ಪುಟ್ಟ ವಿಡಿಯೋ ಕ್ಲಿಪ್ನ ತೆಗೆದಿದ್ದೀನಿ ಸೊ 3 ದಿನ ಹಬ್ಬ ಆಚರಣೆ ಮಾಡೋದು 3 ದಿನ ಇಷ್ಟೇ ಸಿಂಪಲ್ಲಾಗಿ ಹಬ್ಬ ಆಚರಣೆ ಮಾಡಿದ್ದು ಮನೆಯೆಲ್ಲ ರೆಡಿ ಮಾಡಿಕೊಂಡು ಚೆನ್ನಾಗಿ ಹಬ್ಬ ಆಚರಣೆ ಮಾಡಬೇಕಂತ ನನಗೂ ಆಸೆ ಇತ್ತು ಸೊ ನಿಮಗೆ ಗೊತ್ತಿದೆ ಇವಾಗ ಸ್ಕೂಲ್ ಶುರುವಾಯಿತು ಅಂಥೇಳಿ ಮತ್ತೆ ನಾನು ಬೆಂಗಳೂರಿಗೆ ಬರೋ ಸಿಚುಯೇಷನ್ ಬಂತು ಬೆಂಗಳೂರಿಗೆ ಬಂದಿದ್ದು ಆಯಿತು ಮನೇನ ಮಾಡಿಕೊಂಡಿದ್ದು ಆಯಿತು ಹಾಗಾಗಿ ಸಿಂಪಲಾಗಿ ಹಬ್ಬ ಆಚರಣೆ ಮಾಡಿ ಶುಕ್ರವಾರ ದಿನ ಸಾಯಂಕಾಲ ಫ್ರೆಂಡ್ಸ್ ನಾನು ನನ್ನ ಹಸ್ಬೆಂಡು ತನ್ನ 3 ಜನನು ನಡ್ಕೊಂಡು ನಾವು ಎಮ್ ಜಿ ರೋಡ್ ಕಡೆ ಹೋಗ್ತಾ ಇದ್ದೀವಿ ನೋಡ್ಬೋದು ಎಮ್ ಜಿ ರೋಡ್ ಎಷ್ಟು ಬ್ಯೂಟಿಫುಲ್ಲಾಗಿ ಡೆಕೋರೇಟ್ ಆಗಿದೆ ಅಂತ ಹೇಳ್ಬಿಟ್ಟು ಸೊ ಅಂಗಡಿಗಳಲ್ಲೆಲ್ಲ ಪೂಜೆ ಮಾಡ್ತಾರಲ್ವ ಫ್ರೆಂಡ್ಸ್ ಲಕ್ಷ್ಮೀ ಪೂಜೆ ಎಲ್ಲ ಯಾರು ನೋಡಿ ಲೈಟಿಂಗ್ ಅರೇಂಜ್ಮೆಂಟ್ ಮಾಡಿ ತುಂಬ ಜನ ಇವತ್ತು ಸಾಯಂಕಾಲ ಪೂಜೆನೂ ಕೆಲವರು ಮಾಡ್ತಾ ಇದ್ದರು ಲಕ್ಷ್ಮೀ ಪೂಜೆನ ಖುಷಿ ಅನ್ನಿಸ್ತಾ ಇತ್ತು ಒಂದು ರೀತಿ ಎಮ್ ಜಿ ರೋಡಲ್ಲಿ ಓಡಾಡ್ತಾ ಇದ್ರೆ ಖುಷಿ ಅನ್ನಿಸ್ತಾ ಇತ್ತು ಅಲ್ಲಿ ಓಡಾಡಿಕೊಂಡು ಎಮ್ ಜಿ ರೋಡಲ್ಲೇ ಇಲ್ಲಿ ಒಂದು
ಫುಟ್ಪಾತಲ್ಲಿ ಪಾನಿಪುರಿ ಮಾರ್ತಾರೆ, ತುಂಬ ಚೆನ್ನಾಗಿರುತ್ತೆ ಪಾನಿಪುರಿ. ಅಲ್ಲಿ ಈಗ ನಾವು ಪಾನಿಪುರಿ ಮತ್ತು ಮಸಾಲೆ ಪುರಿ ಎರಡನ್ನು ತಿಂದ್ಕೊಂಡು ಮತ್ತೆ ಈಗ ಎಂ ಜಿ ರೋಡಲ್ಲಿ ಹೋಗ್ತಾ ಇದ್ದೀವಿ. ನೋಡ್ತಾ ಇದ್ದೀರಲ್ಲ, ಸೊ ಎಮ್ ಜಿ ರೋಡ್ ತುಂಬಾ ಡೆಕೋರೇಟಿವ್ ಆಗಿದೆ ಅಂತಲೇ ಹೇಳ್ಬೋದು. ಅಲ್ಲಿಂದ ಒಂದು ಸ್ವೀಟ್ ಅಂಗಡಿ ಕರ್ಕೊಂಬಂದರು ನನ್ನ ಹಸ್ಬೆಂಡು. ಸ್ವೀಟ್ ಅಂಗಡಿ ಕರ್ಕೊಂಬಂದ್ಬಿಟ್ಟು ಮೂರು ಜನಕ್ಕೂ ರಸ್ಮಲೈ ತೊಗೊಂಡ್ವಿ. ರಸ್ಮಲೈ ತೊಗೊಂಡು ತಿಂದ್ಕೊಂಡು ಅಲ್ಲಿಂದ ಸೀದಾ ಮನೆ ಕಡೆ ಹೋದ್ವಿ. ಮನೇಲಿ ಅಡುಗೆ ಎಲ್ಲ ಮಾಡಿದ್ದೆ ಅಲ್ವಾ, ಹಂಗಾಗಿ ಅಲ್ಲಿ ಬೇರೆ ಇನ್ನೇನು ತೊಗೊಳ್ಳಿಲ್ಲ. ಸೊ ಅಷ್ಟೇ ವೀಡಿಯೋ ಮಾಡಿದ್ದೆ ಅಷ್ಟನ್ನ, ಅಷ್ಟನ್ನು ಶೇರ್ ಮಾಡಿದೆ. ಇದು ನೆಕ್ಸ್ಟ್ ಡೇ ಸ್ಯಾಟರ್ಡೆ ಮಾರ್ನಿಂಗು ಫ್ರೆಂಡ್ಸ್. ಇದ್ಯಾವುದೋ ಹೊಸ ಬೆಕ್ಕಿನ ಮರಿ ನಮ್ಮ ಮನೆಗೆ ಹೊರಗಡೆ ಕಳಿಸಿ ಕಳಿಸಿದಂಗೂ ಕಿಟಕಿಯಿಂದ ಬರೋದು, ಮತ್ತು ಹೊರಗಡೆ ಈ ಕಡೆಯಿಂದ ನಾವು ಕಳಿಸಿ ಬಾಗ್ಲು ಹಾಕ್ಕೊಳ್ಳೋದು, ಆ ಕಡೆಯಿಂದ ಮತ್ತೆ ಕಿಟಕಿಯಿಂದ ಬರೋದು, ಇದೇ ಥರ ಮಾಡ್ತಾ ಇತ್ತು. ಯಾರ ಮನೆ ಬೆಕ್ಕಿನ ಮರಿನೂ ಗೊತ್ತಿಲ್ಲ, ನಮ್ಮ ಮನೆಗೆ ಬಂದು ಸೆಟ್ಲ್ ಆಗಿತ್ತು. ಇಲ್ಲಿ ನೋಡಿ ಯಾವ ರೀತಿ ಆಟ ಆಡ್ತಾ ಇದೆ ನನ್ನ ಜೊತೆ, ತುಂಬ ಕ್ಯೂಟಾಗಿ ಆಟ ಆಡ್ತಾ ಇತ್ತು ಫ್ರೆಂಡ್ಸ್. ತುಂಬಾ ಖುಷಿಯಾಯಿತು, ತುಂಬ ಚುರುಕು ಕೂಡ ಇದೆ ಇದು. ನನ್ನ ಹತ್ರನೇ ಫೈಟ್ ಮಾಡೋ ಥರ ಆಡೋದು ಇದು, ಚೆನ್ನಾಗಿತ್ತು. ಧನು ನಾವೇ ಸಾಕ್ಕೊಳ್ಳೋಣ ನಾವೇ ಸಾಕ್ಕೊಳ್ಳೋಣ ಅಂತ ತುಂಬ ಫೋರ್ಸ್ ಮಾಡಿದ್ಲು. ಬಟ್ ನಾವೀಗ ಸದ್ಯಕ್ಕೆ ಬೆಂಗಳೂರಿಗೆ ಬರೋದ್ರಿಂದ ಮತ್ತೆ ಯಾವ ಬೆಕ್ಕಿನ ಮರಿ ಸಾಕೋದು ಏನು ಬೇಡ ಅಂದ್ಕೊಂಡು ಸುಮ್ಮನಾದ್ವಿ. ನೋಡಿ ನನ್ನ ಕಾಲ್ಗೆನೇ ಇದು ಮಾಡ್ತಾ ಇದೆ, ತುಂಬಾ ಚೆನ್ನಾಗಿ ಆಟ ಆಡ್ತಾ ಇತ್ತು, ಕ್ಯೂಟಾಗಿ ಕೂಡ ಇತ್ತು. ಹಾಗಾಗಿ ತನು ಬಾಲ್ ಕೊಟ್ಲು, ಬಾಲ್ ಕೊಟ್ಟರೆ ತುಂಬಾ ಚೆನ್ನಾಗಿ ಆಡ್ತಾ ಇದೆ ನೋಡಿ. ಬಾಲಲ್ಲೂ ಕೂಡ ಚುರುಕಾಗಿತ್ತು ಈ ಬೆಕ್ಕಿನ ಮರಿ, ಖುಷಿಯಾಯಿತು. ಫ್ರೆಂಡ್ಸ್ ಇವತ್ತು ಭಾನುವಾರ, ಈಗ ಗಂಟೆ 3:30 ಬಂದಿದ್ವಿ. ಅಮ್ಮನ ಮನೆಗೆ ಬಂದು ಬಣ್ಣ ಹೊಡೆಯೋ ಪ್ರೋಗ್ರಾಮ್ ನಡೀತಾ ಇದೆ ಇವತ್ತು. ಬಣ್ಣ ಹೊಡಿತಾ ಇದ್ದಾರೆ ನನ್ನ ಹಸ್ಬೆಂಡು. ಸೊ ನಾವು ಬೆಂಗಳೂರು ಹೋಗೋ ಮುಂಚೆ ಬಣ್ಣ ಎಲ್ಲ ಹೊಡ್ಕೊಟ್ಬಿಟ್ಟು ಹೋಗೋಣ ಅಂತ ಹೇಳ್ಬಿಟ್ಟು ಉಳಿದಿರೋ ಕೆಲಸಗಳನ್ನೆಲ್ಲ ಮಾಡ್ತಾ ಇದ್ವಿ ಈಗ. ಸೊ ಬಣ್ಣ ಹೊಡೆದ್ಕೊಟ್ರೆ ಅಮ್ಮ ಹಾಲು ಕುಸ್ಕೊಂಡು ಇಲ್ಲಿಗೆಲ್ಲ ಶಿಫ್ಟ್ ಮಾಡ್ಕೊತಾರೆ ಅಡುಗೆ ಮನೆಯನ್ನ. ಹಾಗಾಗಿ ಸದ್ಯಕ್ಕೀಗ ವೈಟ್ ಎಲ್ಲ ಹೊಡೆದ್ವಿ, 12 ಗಂಟೆಗೆ ಬಂದ್ವಿ. 12 ಗಂಟೆಗೆ ಬಂದು ಇದೆಲ್ಲ ಸ್ವಲ್ಪ ವೈಟ್ ಕಲರ್ ಎಲ್ಲ ಒಂದು ಸಲ ಹೊಡೆದ್ಬಿಟ್ಟಿದ್ದೀವಿ ಒಂದು ಕೋಟಿಂಗು. ಈಗ ಅದಕ್ಕೆ ಸ್ವಲ್ಪ ಕಲರ್ ಮಿಕ್ಸ್ ಮಾಡಿಕೊಂಡು ಲೈಟ್ ಎಲ್ಲೋ ಅದು ಮಿಕ್ಸ್ ಮಾಡ್ಕೊಂಬಿಟ್ಟು ಹೊಡಿತಾ ಇದ್ದಾರೆ ನನ್ನ ಹಸ್ಬೆಂಡು. ತೋರಿಸ್ತೀನಿ ನಿಮಗೆ ಬ್ಯಾಕ್ ಕ್ಯಾಮ್ರಾದಲ್ಲಿ. ಏನು ಮೇಡಮ್? ನಮ್ಮ ಮನೆ ಕಲರ್ ಬಂದು ತುಂಬ ಲೈಟ್ ಆಯಿತು, ಲೈಟ್ ಚೆನ್ನಾಗಿ. ಫ್ರೆಂಡ್ಸ್ ಇಲ್ಲಿ ಸೆಲ್ಫ್ ಕಲ್ ನೋಡಿ, ಈ ರೀತಿ ಚಿಕ್ಕದಾಗಿ ಒಂದು ಕಟ್ಟಿಸ್ಕೊಂಡಿದ್ದಾರೆ ಸಾಕು ಅಂತೇಳಿ. ಇಲ್ಲಿಗೆ ಈ ಥರ ಗ್ಯಾಸ್ ಇಟ್ಕೊಳೋಕ್ಕೆಲ್ಲ ಈ ಥರ ಕಟ್ಟಿಸ್ಕೊಂಡಿದ್ದಾರೆ. ನೆಲನೂ ಆಗಿದೆ, ಹಾಗೆ ಬಚ್ಚನ ಮನೆ ನೆಲ ಇದು ರೆಡಿಯಾಗಿದೆ. ಇಲ್ಲಿ ಅರ್ಧದಷ್ಟು ವೈಟನ್ನು ಮಾತ್ರ ಸಿಂಪಲಾಗಿ ಹಿಂಗೆ ಹೊಡೆದಿದ್ದೀವಿ. ಇದು ಕಲರ್ ಹೊಡೆದು ಇಲ್ಲಿಗೆ ಆಯಿಲ್ ಪೇಂಟ್ ರೆಡ್ ಕಲರ್ ಹೊಡೆಯೋಣ ಅಂತ ಇಲ್ಲಿಗೆ. ಸೊ ನೀರೆಲ್ಲ ಬಿದ್ದರೆ ಹೋಗುತ್ತೆ ಅಂತೇಳಿ. ಸೊ ಬಚ್ಚನ ಮನೆ ಅಂತೂ ಇಷ್ಟು ರೆಡಿಯಾಗಿದೆ. ಹಾಯ್ ಮಾಡ್ಬೇಡಿ. ಇದು ಹಳೆ ಗೋಡೆನೆ, ಇದು ಕೊಡಿತಾ ಇದ್ದೀವಿ. ನೋಡಿ ಅದು ಹಂಗೆ ಬರ್ತಾ ಇದೆ. ಫ್ರೆಂಡ್ಸ್ ನನ್ನ ಹಸ್ಬೆಂಡು ಅಡುಗೆ ಮನೆಗೆಲ್ಲ ಹೊಡಿತಾ ಇದ್ರೆ ನಾನು ಬಚ್ಚಲ ಮನೆಗೆಲ್ಲ ನಾನೇ ಪೇಂಟ್ ಮಾಡ್ತಾ ಇದ್ದೀನಿ. ತುಂಬ ಏನು ಹೈಟ್ ಇಲ್ಲ ನೋಡಿ ಮನೆ, ಹಂಗಾಗಿ
ಹಾಗೆ ಕೈಗೆ ಸಿಗುತ್ತೆ. ಸೊ ತುಂಬ ಡಾರ್ಕ್ ಶೇಡ್ ಹೊಡೆದ್ರೆ ಬೆಳಕೆಲ್ಲ ಅಷ್ಟೊಂದು ಚೆನ್ನಾಗಿ ಕಾಣಲ್ಲ ಅಂತ ಹೇಳ್ಬಿಟ್ಟು, ಲೈಟ್ ಎಲ್ಲೋ ಹೊಡೆದ್ರೆ ತುಂಬ ಚೆನ್ನಾಗಿ ಕಾಣುತ್ತೆ ಅಂತ ಹೇಳ್ಬಿಟ್ಟು ಲೈಟ್ ಎಲ್ಲೋನ ಹೊಡಿತಾ ಇದ್ದೀವಿ. ಸೊ ನಿಮಗೆ ಗೊತ್ತಿರಂಗೆ ಇದೆಲ್ಲ ಈಗ ಇತ್ತೀಚೆಗೆ ಹೊಸದಾಗಿ ಕಟ್ಸಿದ್ದು. ಅದಾದಮೇಲೆ ಈಗ ಅಡುಗೆ ಮನೆಗೆಲ್ಲ ನಾನು ಯೆಲ್ಲೋ ಕಲರ್ ಎಲ್ಲ ಹೊಡೆದಾದ್ಮೇಲೆ ಈಗ ರೆಡ್ ಕಲರ್ ಆಯಿಲ್ ಪೇಂಟ್ ಏನು ಬರುತ್ತೆ ಅದನ್ನು ಕೆಳಗಡೆ ಹೊಡಿತಾ ಇದ್ದೀನಿ ನೋಡಿ. ಸೊ ಈ ರೀತಿ ಆಯಿಲ್ ಪೇಂಟ್ ಹೊಡೆದ್ರೆ ಜಾಸ್ತಿ ಗೋಡೆ ಎಲ್ಲ ನೀರು ಇಳಿಯೋದಿಲ್ಲ ನೋಡಿ, ಹಂಗಾಗಿ ಆಯಿಲ್ ಪೇಂಟನ್ನು ಹೊಡಿತಾ ಇದ್ದೀನಿ ಬಚ್ಚಲ್ ಮನೆಗೆ ನೋಡಿಬೇಕಣ್ಣಮ್ಮ. ಹಾಗೆ ಫ್ರೆಂಡ್ಸ್, ಇದು ಕಟ್ಟೆ ಏನಿತ್ತು ನೋಡಿ, ಸೆಲ್ಫ್ ಕಟ್ಟೆ ಹೊಸದು ಕಟ್ಸಿದ್ವಲ್ಲ, ಅದಕ್ಕೆಲ್ಲ ನನ್ನ ಹಸ್ಬೆಂಡು ಆಯಿಲ್ ಪೇಂಟನ್ನೇ ಹೊಡಿತಾ ಇದ್ದಾರೆ. ಸೊ ಈಗ ನೋಡಿ ಬಚ್ಚಲ್ ಮನೆಯಿಲ್ಲ ಎಷ್ಟು ಲುಕ್ಕಾಗಿ ಕಾಣಿಸ್ತಾ ಇದೆ, ಚೆನ್ನಾಗಿ ಕಾಣಿಸ್ತಾ ಇದೆ. ಬಚ್ಚಲ್ ಮನೆಗೆ ಪೂರ್ತಿ ಹೊಡೆದಿದ್ದೀನಿ, ಬಚ್ಚಲ್ ಮನೆಗೆ ಅಂಡೆ ಒಲೆಗೆ ಎಲ್ಲದಕ್ಕೂ ರೆಡ್ ಕಲರ್ ಆಯಿಲ್ ಪೇಂಟನ್ನೇ ಹೊಡೆದಿದ್ದೀನಿ. ಹೇಗೋ ನಮಗೆ ಬಂದಾಗೆ ಅಮ್ಮನಿಗೆ ನೀಟಾಗಿ ರೆಡಿ ಮಾಡಿ ಕೊಟ್ಟಿದ್ದೀವಿ. ಬಚ್ಚಲ್ ಮನೆ ಅಡುಗೆ ಮನೆ ಎಲ್ಲದೂ ಕೂಡ ಚೆನ್ನಾಗಿ ಆಯ್ತಿಲ್ಲ ಮಾತಾಡ್ತೀರ, ಇಷ್ಟೆಲ್ಲ ಕೆಲಸ ಮುಗಿಸೋತ್ತಿಗೆ ಸುಮಾರು ರಾತ್ರಿ 9-9:30 ಆಯಿತು. ಹಾಗೆ ನನ್ನ ಹಸ್ಬೆಂಡು ಈಗ ಹೊರಗಡೆ ಗೋಡೆ ಏನಿದೆ ಅದಕ್ಕೆ ಪಿಂಕ್ ಕಲರ್, ಲೈಟ್ ಪಿಂಕ್ ಕಲರ್ದು ಪೇಂಟ್ ಹೊಡೆದಿದ್ದಾರೆ. ಪೇಂಟ್ ಹೊಡೆದು ಈ ಪಟ್ಟಿಗಳೇನಿದೆ ಅದಕ್ಕೆ ರೆಡ್ ಕಲರ್ದ್ರಲ್ಲಿ ಆಯಿಲ್ ಪೇಂಟ್ ಏನಿದೆ ಅದರಲ್ಲೇ ಪಟ್ಟಿ ಥರ ಹೊಡಿತಾ ಇದ್ದಾರೆ ನೋಡಿ. ಸೊ ರಾತ್ರಿ 9:30 ಈ ಪೇಂಟನ್ನ ಮಾಡಿದ್ವಿ ನಾವು. ಮನೆಗೆಲ್ಲ ಪೇಂಟ್ ಹೊಡೆದು ತುಂಬ ದಿನ ಆಗಿತ್ತು, ಮನೆಯೆಲ್ಲ ಒಂದು ರೀತಿ ಗಲೀಜಾಗಿ ಕಾಣಿಸ್ತಾ ಇತ್ತು ಅಂತ ಹೇಳ್ಬಿಟ್ಟು ಪೇಂಟ್ ಎಲ್ಲ ಉಳಿತಲ್ಲ ಅಂತ ಹೇಳ್ಬಿಟ್ಟು ಈ ಮುಂದ್ಗಡೆ ಗೋಡೆಗೂ ಕೂಡ ಪೇಂಟ್ ಮಾಡ್ತಾ ಇದ್ದೀವಿ. ಫ್ರೆಂಡ್ಸ್, ಈ ವಿಡಿಯೋ ಮಂಗಳವಾರದ ವಿಡಿಯೋ. ಸೊ ಮಂಗಳವಾರ ಏನಕ್ಕೆ ಬಂದಿದ್ದೀನಿ ಅಂತ ಹೇಳಿದ್ರೆ ಅಮ್ಮನಿಗೆ ಬಾಯಿ ಹೇಳೋದಕ್ಕೆ, ಯಾಕೆಂದರೆ ಸೋಮವಾರ ಬುಧವಾರ ಬೆಳಗ್ಗೆ 3-4 ಅಷ್ಟರಲ್ಲಿ ಬೆಂಗಳೂರಿಗೆ ಹೋಗೋದಿತ್ತಲ್ವಾ, ಹಾಗಾಗಿ ಮಂಗಳವಾರ ಸಾಯಂಕಾಲನೇ ಬಂದಿದ್ದೀನಿ. 9:30 ಬಂದಿದ್ದೆ, 8:30 ಬಂದೆ, 9:30 ವಾಪಸ್ ಹೋಗ್ತಾ ಇದ್ದೀನಿ. ಅಮ್ಮ ನನಗೆ ಸ್ವಲ್ಪ ಹಿಟ್ಟುಗಳು ಅದು ಇದು ಕಾಳು ಆ ಥರದ್ದೆಲ್ಲ ಕೊಡ್ತಾ ಇದೆ. ಸೊ ಅಮ್ಮ ಏನು ಬೆಳೆಯಲ್ಲ, ಜಮೀನಿಲ್ಲ, ಸೊ ಏನೋ ಮನೆಯಲ್ಲಿ ಇರೋದ್ರಲ್ಲೇ ನಮ್ಮ ಮಕ್ಕಳು ಸ್ವಲ್ಪ ತಿನ್ನಲಿ ತೊಗೊಂಡೋಗಲಿ ದೂರ ಹೋಗೋದು ಆ ಥರ ಒಂದು ಫೀಲಿಂಗ್ ಇರುತ್ತೆ. ಸೊ ನನಗಂತೂ ತುಂಬಾ ಬೇಜಾರಾಗ್ತಾ ಇತ್ತು. ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್. ಫ್ರೆಂಡ್ಸ್, ಮಂಗಳವಾರ ಗಂಟೆ ಈಗ 10 ಆಗಿದೆ, ಈಗ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಅಮ್ಮನ ಮನೆಗೆ ಹೋಗಿ ಬಂದ್ವಿ, ಅಮ್ಮನ ಮನೆಗೆ ಹೋಗಿ ಬಂದು ಹೊರಗಡೆ ಹೋಗಿ ಊಟ ಮಾಡಿದ್ವಿ ಇವತ್ತು. ಹೊರಗಡೆ ಅಂತ ಹೇಳಿದರೆ ಇಲ್ಲಿ ಸ್ಕೂಲ್ ಇದೆ, ಬಸವನಹಳ್ಳಿ ಸ್ಕೂಲ್ ಅಂತ ಹೇಳ್ಬಿಟ್ಟು, ಅಲ್ಲಿ ಫುಟ್ಪಾತಲ್ಲಿ ಚೆನ್ನಾಗಿರುತ್ತೆ ಫ್ರೆಂಡ್ಸ್, ಪುಲಾವು ದೋಸೆ ಇಡ್ಲಿ ಚಿತ್ರಾನ್ನ ಈ ಥರದ್ದೆಲ್ಲ ಸಿಗುತ್ತೆ, ಚಪಾತಿನೂ ಸಿಗುತ್ತೆ. ಅಲ್ಲೋಗಿ ಪಲಾವು ಚಪಾತಿ ಆಮೇಲೆ ತನ್ನ ದೋಸೆ ಕೇಳಿದ್ರು, ದೋಸೆ ಕೊಡಿಸ್ಕೊಂಡು ತಿನ್ಕೊಂಡು ಬಂದ್ವಿ. ಬಂದು ಈಗ ನಾನು ಇನ್ನೊಂದು ಸ್ವಲ್ಪ ಪ್ಯಾಕಿಂಗ್ ಇದೆ ಅದು ಮಾಡ್ತಾ ಇದ್ದೀನಿ. ಸೊ ಪ್ಯಾಕಿಂಗ್ ಅಂದ ತಕ್ಷಣ ಏನು ಅಂದ್ಕೋಬೇಡಿ, ನಾವು ನಾಳೆ ಬೆಂಗಳೂರಿಗೆ ಬರೋಣ ಅಂತೇಳಿ, ನಾಳೆ ಬಂದು ಆಲೋಕ್ಸ್ಕೊಳ್ಳೋಣ ಅಂತ ಪ್ಲ್ಯಾನ್ ಇದೆ. ಹಾಗಾಗಿ ಎಲ್ಲ ಪ್ಯಾಕ್ ಮಾಡ್ತಾ ಇದ್ದೀನಿ, ಇಡೀ ಫುಲ್ಲು ಎಲ್ಲ ಥಿಂಗ್ಸು ತೊಗೊಂಡು ಹೋಗ್ತಾ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಈಗ ಸಜೆಸ್ಟ್ ನಾವು ಕಾರಲ್ಲಿ ಗ್ಯಾಸ್ ಸ್ಟೌವು ಹಾಗೆಯೇ ಮಿಕ್ಸಿ ಈ ಥರದ್ದು ಸಣ್ಣ ಪುಟ್ಟದೆಲ್ಲ ಇಟ್ಕೊಂಡು ಬರ್ತೀವಿ. ಪಾತ್ರೆಗಳು ಆಮೇಲೆ ಬಟ್ಟೆ ಈ ಥರದ್ದೆಲ್ಲ ಇಟ್ಕೊಂಡು ಬರ್ತೀವಿ. ಈ ದೊಡ್ಡ ದೊಡ್ಡ ಐಟಮ್ಸ್ ಎಲ್ಲ ಏನಿದೆ ಅದನ್ನೆಲ್ಲ ನಾವು ಇನ್ನೊಂದು ಸಲ ಅಂದರೆ ಒಂದು 15-20 ಎಲ್ಲ ಬಿಟ್ಬಿಟ್ಟು ಬಂದು, ಇಲ್ಲಿ ಸ್ವಲ್ಪ ಕೆಲಸ ಇದೆ ಅವಾಗ ಆ ಕೆಲಸ ಮುಗಿಸ್ಕೋಬೇಕು, ಆ ಕೆಲಸ ಮುಗಿಸ್ಕೋಬೇಕಾದ್ರೆ ಬಂದು ಎಲ್ಲ ಶಿಫ್ಟ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀವಿ. ಫ್ರಿಜ್ಜು ವಾಷಿಂಗ್ ಮಿಷಿನು ಇದನ್ನು ಮಾತ್ರ ಶಿಫ್ಟ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀವಿ. ಕಾಟು ಟಿವಿನ ಇವಾಗ ತೊಗೊಂಡೋಗ್ತೀವಿ, ಯಾಕಂದರೆ ಟಿವಿ ಇಲ್ಲ ಅಂದರೆ ಸ್ವಲ್ಪ ಬೋರ್ ಆಗುತ್ತಲ್ವ, ಹಂಗಾಗಿ ಇಷ್ಟನ್ನಂತೂ ತೊಗೊಂಡೋಗ್ತೀವಿ. ಒಟ್ಟಾರೆ ನಿಜವಾಗ್ಲೂ ಒಂಥರ ಸಂಕಟ ಆಗ್ತದೆ, ಮನೆ ಖಾಲಿ ಮಾಡ್ತಾ ಇರೋದು ನಿಜವಾಗ್ಲೂ ಸಂಕಟ ಆಗ್ತದೆ. ನೆನ್ನೆಯಿಂದ ಮನಸ್ಸಿಗೆ ಸಮಾಧಾನ ಇಲ್ಲ, ಒಂಥರ ಆತಂಕ, ಒಂಥರ ಸಮಾಧಾನನೇ ಇಲ್ಲ ಹೋಗ್ತಾ ಇರೋದು. ಖುಷಿ ಅಂತೂ ಖಂಡಿತ ಇಲ್ಲ, ಮನೆ ಬಿಟ್ಟು ಹೋಗ್ಬೇಕಲ್ಲ ಅನಿಸ್ತದೆ. ಬಟ್ ತನುಗೆ ನಾಳೆಯಿಂದ ಸ್ಕೂಲ್ ಶುರುವಾಗ್ತದೆ, ನಾಳೆ ಕಳ್ಸೋಕ್ಕಾಗಲ್ಲ, ಗುರುವಾರದಿಂದ ಕಳ್ಸೋಣ ಅಂತೇಳಿ. ಸೊ ನನ್ನ ಹಸ್ಬೆಂಡ್ ಇಲ್ಲೇ ಏನಾದರೂ ಕೆಲಸ ಮಾಡಿಕೊಂಡು, ತನುಗೆ ನಾನು ಈ ಸಲ ಇಲ್ಲೇ ಅಡ್ಮಿಷನ್ ಮಾಡಿಬಿಟ್ಟಿದ್ರೆ ಸುಮ್ಮನೆ ಬೆಂಗಳೂರಿಗೆ ಮತ್ತೆ ಹೋಗ್ತಾನೆ ಇರಲಿಲ್ಲ. ನೋಡೋಣ ಫ್ರೆಂಡ್ಸ್, ಒಂದು 6 ಅಂತೂ ನೋಡ್ತೀನಿ, ಈಗ ಒಂದು 6 ಹೆಂಗೋ ಅಡ್ಜಸ್ಟ್ ಮಾಡಿಕೊಂಡು ನೋಡ್ತೀನಿ. ನನಗೆ ಸರಿಯಾಯಿತು ಓಕೆ ಅನಿಸಿದ್ರೆ ಮಾತ್ರ ಇರ್ತೀನಿ, ಇಲ್ಲಾಂದರೆ ಮತ್ತೆ ನಾನು ನೆಕ್ಸ್ಟು ಇಲ್ಲೇ ಬಂದು ಅಡ್ಮಿಷನ್ ಮಾಡಿ ಈ ಮನೆಯೆಲ್ಲ ಅಷ್ಟೊತ್ತಿಗೆ ಪ್ಲಾಸ್ಟಿಂಗ್ ಮಾಡಿಕೊಂಡು ಬಂದುಬಿಡ್ತೀನಿ. ಸೊ ನೋಡ್ತೀನಿ, ಎಲ್ಲದನ್ನು ಕೂಡ ಶೇರ್ ಮಾಡ್ತೀನಿ ನಾನು.
ಬಟ್ ಇವತ್ತಂತು ನನಗೆ ನಿಜವಾಗ್ಲೂ ನನಗೆ ತಡಕಡಕ ಆಗ್ತಾ ಇಲ್ಲ ಒಂದ ತರ ಸಂಕಟ ಒಂದ ತರ ನೋವು ಒಂದ ತರ ಹಿಂಸೆ ಆಗ್ತಾ ಇದೆ ನೋಡಿ ಇಷ್ಟು ಪಾತ್ರೆಗಳು ದಿನಸಿ ಸ್ವಲ್ಪ ಬೇಕಾಗಿರೋದು ದೇವರದು ಪೂಜೆ ಸಾಮಾನು ಈ ತರದ ಮಾತ್ರ ತಗೊಂಡು ಹೋಗ್ತಾ ಇದೀನಿ ಒಂದು 15 ದಿನ ನೋಡೋಣ ಅದಾದ ಮೇಲೆ ಇಲ್ಲಿ ಮತ್ತೆ ಬರಬೇಕು ಬಂದಾದ ಮೇಲೆ ಬೇರೆ ಥಿಂಗ್ಸ್ ಎಲ್ಲಾ ತಗೊಂಡು ಹೋಗೋದು ಅಂತ ಅನ್ಕೊಂಡು ಈಗ ಹೊರಡ್ತಾ ಇದೀವಿ ಯಾಕೆಂದ್ರೆ ಇವತ್ತು ನಾವೇನಾದರೂ ಇವತ್ತೇ ಮನೆಯಲ್ಲ ಪೂರ್ತಿ ಖಾಲಿ ಮಾಡೋದಾಗಿದ್ರೆ ಮಂಗಳವಾರ ದಿನ ಖಾಲಿ ಮಾಡಬೇಕಾಗದಂದ್ರೆ ಮಂಗಳವಾರ ಗಾಡಿ ತರಿಸ್ಕೊಂಡು ಇವತ್ತು ಗಾಡಿ ತರಿಸ್ಕೊಂಡ್ಬಿಟ್ಟು ಎಲ್ಲಾ ಸಾಮಾನು ಎಲ್ಲ ತುಂಬಿ ಯಾಕೆಂದ್ರೆ ಬೆಳಗ್ಗೆ ನಾನು 9 ಗಂಟೆಗೆ ಆಲುಕ್ಸ ಟೈಮಿಗೆ ಬರಬೇಕು ಅಂದ್ರೆ ಅಷ್ಟೊತ್ತಿಗೆ ಬರಬೇಕಂದ್ರೆ ನಾವು ಇವಾಗ ಮಂಗಳವಾರನೇ ಖಾಲಿ ಮಾಡಬೇಕಾಯಿತು ಹಾಗಾಗಿ ನಾವು ಬೇಡ ಅಂತ ಹೇಳ್ಬಿಟ್ಟು ಕಾರಲ್ಲ ಆದ್ರೆ ಬೆಳಗಿನ ಜಾವ ಆನಂದ 3 ಗಂಟೆಗೆ ಹೊರಟ್ರೋನು ಒಂದು ಒಂದು 9 8:30 9 ಗಂಟೆ ಅಷ್ಟೊತ್ತಿಗೆ ಬರ್ತೀವಿ ಅವಾಗ ಬಂದು ಸ್ವಲ್ಪ ಅವರು ಕ್ಲೀನ್ ಮಾಡಿ ಕೊಟ್ಟಿರ್ತಾರೆ ಓನರ್ ನಾವು ಸ್ವಲ್ಪ ಒರೆಸ್ಕೋಬೇಕಾಗುತ್ತೆ ಒರೆಸ್ಕೊಂಡು ಇನ್ನೇನು ಮಾಡೋಗಿಲ್ಲ ಮತ್ತೆ ನಾವು ಅಲ್ಲಿ ಹೋಗಿ ಉಳ್ಕೊಂಡು ಒರೆಸ್ಕೊಂಡು ಎಲ್ಲ ಪ್ರಾಬ್ಲಮ್ ಆಗುತ್ತೆ ಹಾಗೆ ಹೋದ ಮೇಲೇನೆ ಸಲ ಒರೆಸ್ಕೊಂಡ್ಬಿಟ್ಟು ಆಮೇಲೆ ನಾವು ದೇವ್ರ ಪೂಜೆ ಸಾಮಾನು ಎಲ್ಲ ತಗೊಂಡು ಹೋಗಿ ಆಲೋಕಿಸೋದು ಅಂತ ಅನ್ಕೊಂಡಿದ್ದೀವಿ ಹತ್ರ ಇಲ್ಲ ಹಾಗಾಗಿ ಒಂದಿನ ಹೋಗಿ ಕ್ಲೀನ್ ಮಾಡ್ಕೊಂಡು ಇನ್ನೊಂದಿನ ಹೋಗೋದಕ್ಕೆ ಹತ್ರ ಇಲ್ಲ ಸೊ ಇಲ್ಲಿಂದ ಹೋಗಬೇಕಾಗಿದೆ ಆ ಪ್ಲಾನಲ್ಲಿ ಇದ್ದೀವಿ ಸೊ ಒಟ್ಟಾರೆ ಒಂದರ ತುಂಬ ಹಿಂಸೆ ಅಂತೂ ಖಂಡಿತ ಆಗ್ತಾ ಇದೆ ನೋಡೋಣ ದೇವ್ರ ಇಚ್ಛೆ ದೇವರು ಎಕ್ಕಡೆ ಕರ್ಕೊಂಡು ಹೋಗ್ತಾನೆ ಕರ್ಕೊಂಡು ಹೋಗ್ತಾ ಇರಲಿ ನನಗೆ ಅಂತೂ ನಾನು ನಿಜ ಹೇಳಬೇಕಂದ್ರೆ ಇವತ್ತು ನಾನು ನೋಡಿ ಡ್ರೆಸ್ ಹಾಕೊಂಡು ರೆಡಿಯಾಗಿದ್ದೀನಿ ರೆಡಿಯಾಗಿ ಬೆಳಗ್ಗೆನೆ ನಾನು ಸ್ಕೂಲ್ ಹತ್ರನೂ ಹೋಗಿ ಇನ್ನೊಂದು ಸಲ ಇಲ್ಲಿ ಕೇಳ್ಕೊಂಡು ಬಂದೆ ಒಂದು ಸ್ಕೂಲ್ ಕೇಳ್ಕೊಂಡು ಬಂದಿದ್ದೆ ನನಗೆ ತನುಗೆ ICS ಸಿಲೆಬಸ್ಸು ಇಲ್ಲೊಂದು ICS ಸಿಲೆಬಸ್ ಸ್ಕೂಲ್ ಇದೆ ಬಟ್ ಈ 6 ಮಂತಿಗೇನೆ 54,000 ರುಪೀಸ್ ಆಗುತ್ತೆ ಅಂತ ಹೇಳಿದ್ರು ನಾನು ಆಲ್ರೆಡಿ ಅಲ್ಲಿ ಬುಕ್ಸು ಎಲ್ಲ ತೊಗೊಂಡು ಅಡ್ಮಿಷನ್ ಎಲ್ಲ ಆಗಿಬಿಟ್ಟಿದೆ ಸೊ ಮತ್ತೆ ನಾನು TC ಥರ ಸರಿಯಾಗಲ್ಲ ಹೆಂಗಾದ್ರೂ ಮಾಡಿ ಇದೊಂದು 6 ತಿಂಗಳು ನೋಡೋಣ ಇದಾದಮೇಲೆ ನನಗೆ ಹಸ್ಬೆಂಡ್ಗೆ ತನಗೆಲ್ಲರಿಗೂ ಸೆಟ್ ಆಯಿತು ಅಂತ ಹೇಳಿದ್ರೆ ಕಂಟಿನ್ಯೂ ಮಾಡ್ತೀನಿ ಇಲ್ಲಾಂದರೆ ಬರ್ತೀನಿ ಅಷ್ಟೇ ಸೊ ಈ ಮನೆ ಎಲ್ಲ ರೆಡಿ ಆದಮೇಲೆ ಯಾರಿಗಾದ್ರೂ ರೆಂಟ್ ಕೊಟ್ಬಿಟ್ಟು ಇದು ಮಾಡ್ಕೋತೀವಿ ಸೊ ಮನೆ ರೆಡಿಯಾಗೋ ತನಕ ಮನೆ ಅಂತೂ ಯಾರಿಗೂ ಕೊಡೋಲ್ಲ ಹಾಗೆ ಇರುತ್ತೆ ಓಕೆ ಇಷ್ಟನ್ನು ಹೇಳಬೇಕು ಅಂತ ಅನ್ನಿಸ್ತು ಹಾಗಾಗಿ ಶೇರ್ ಮಾಡ್ತಾಯಿದ್ದೀನಿ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ ಫ್ರೆಂಡ್ಸ್ ನಾನು ಹಬ್ಬದಿಂದ ಇಲ್ಲಿ ಗಂಟನೂ ಅದನ್ನೇ ಸ್ವಲ್ಪ ಸ್ವಲ್ಪ ಕ್ಲಿಪ್ಸ್ ಇತ್ತು ಅದನ್ನೇ ಇವತ್ತಿನ ಬ್ಲಾಗಲ್ಲಿ ಶೇರ್ ಮಾಡಿದ್ದೀನಿ ಸೊ ಬೆಂಗಳೂರಿಗೆ ಹೋದ್ಮೇಲೆ ರೆಗ್ಯುಲರ್ ಬ್ಲಾಗ್ನ ಮಾಡೋಕ್ಕೆ ಟ್ರೈ ಮಾಡ್ತೀನಿ ನಾಳೆ ನಾನು ಹೊರಡೋದ್ರಿಂದ ಹಿಡಿದ್ಬಿಟ್ಟು ಸೊ ನಾಳೆ ನಾನು ನಾಳೆ ಹಾಲುಗ್ಸೋದು ಗೃಹಪ್ರವೇಶದ್ದು ಬ್ಲಾಗ್ನ ನಾನು ಮಾಡ್ತೀನಿ ವಿಡಿಯೋನ ನೋಡ್ತಾ ಇರಿ ನನ್ನ ಚಾನಲ್ನ ಮರೆಯದೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್.